ಇವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಅಂತೂ ಇದ್ದೇ ಇದೆ. ಏನಂದರೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಯಾವಾಗ ಬರುತ್ತೆ, ಯಾಕೆ ಕೂಡ ಇನ್ನೂ ಬಂದಿಲ್ಲ, ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ವಿಡಿಯೋನ ಮಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ದಯವಿಟ್ಟು ಬೇಗ ಪಕ್ಕದ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಅಂದರೆ ಲೈಕ್ನ ಮಾಡಿ. ಆಯಿತಾ, ಲೈಕು ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಮೊದಲಿಗೆ ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ತಡೆ ಹಿಡಿದಿದ್ರು, ಈಗ ಮತ್ತೆ ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇನ್ನು ಒ ಬಿ ಸಿ ಮತ್ತು ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೂ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಹೋಲ್ಡ್ ಆಗಿತ್ತು ಫಾರ್ ಮೆನಿ ರೀಸನ್ ಬೇಜಾನ್ ರೀಸನ್ಗಳು. ಎಸ್ ಎಸ್ ಪಿ ಇಲಾಖೆ ರೀಸನ್ ತಪ್ಪು ಇದೆ, ಕೆಲವೊಂದು ವಿದ್ಯಾರ್ಥಿಗಳು ತಪ್ಪು ಇದೆ. ಓಕೆ, ಅದು ಮ್ಯಾಟ್ರ್ ಅಲ್ಲ, ಈಗ ಬರುತ್ತಾ ಇಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ. ಈಗ ಸಚಿವರು ಕೂಡ ಹೇಳಿದ್ದಾರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಈಗ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ್ದು ಮತ್ತು ಈ ಇರೋದು ಮತ್ತು ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಈ ಇರೋದು ಬಂದಿಲ್ಲ, ಅದು ಬರ್ತದೆ 200% ಬರ್ತದೆ. ನೀವು ಜಸ್ಟ್ ವೇಟ್ ಮಾಡಬೇಕಾಗುತ್ತೆ. ನಂತರ ಬಂದ್ಬಿಟ್ಟು ಇನ್ನು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬಾಕಿ ಇದೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಯಾರ ವಿದ್ಯಾರ್ಥಿಗಳಿಗೆ ಬಾಕಿ ಇದೆ ಅವರು ಬೇಗ ಆಧಾರದ್ದು ಮತ್ತು ಮೇನ್ದು ಏನಂದರೆ ಬೋನಫೈಡಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಕೂಡ ಸ್ಕಾಲರ್ಶಿಪ್ ಬರ್ತದೆ. ಪಕ್ಕ ಕ್ವಾಲಿಫಿಕೇಶನು ಕೊಟ್ಟು ಮಿನಿಸ್ಟ್ ಕೂಡ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಪಕ್ಕ ಬರ್ತು ವೇಟ್ ಮಾಡಿ. ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಯಾವುದೇ ಕೂಡ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿಲ್ಲ, ಬಟ್ ಮೇಂಟೆನೆನ್ಸ್ ಅಮೌಂಟ್ ಕೂಡ ಕೊಡಲೇಬೇಕಾಗುತ್ತೆ. ಬಟ್ ಕೋವಿಡ್ ಕೂಡ ಬಂದಿತ್ತು, ಏನು ಮಾಡ್ತಾರೆ ಅಂತ ಈ ಬಾರಿ ಹೇಳೋಕ್ಕಾಗಲ್ಲ. ದುಡ್ಡು ಕೂಡ ಕಡಿಮೆ ಇದೆ ಸರ್ಕಾರದ ಕೈಯಲ್ಲಿ, ದುಡ್ಡು ಕೂಡ ಕಡಿಮೆ ಇದೆ, ಬಟ್ ಮೇಂಟೆನೆನ್ಸ್ ಅಮೌಂಟ್ ಕೂಡ ಹೇಳೋಕ್ಕಾಗಲ್ಲ. ಬಟ್ ಫೀಸ್ ರಿಯಂಬರ್ಸ್ಮೆಂಟ್ ಕೂಡ ಬರುತ್ತೆ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಮೇಂಟೆನೆನ್ಸ್ ಅಮೌಂಟ್ ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಎಸ್ ವಿದ್ಯಾರ್ಥಿಗಳು ಕೂಡ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಕೂಡ ಆಗಿದೆ, ಬಟ್ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಕೂಡ ಇನ್ನೂ ಆಗಿಲ್ಲ. ಬಟ್ ಅವರು ವೆಯ್ಟ್ ಮಾಡಬೇಕಾಗುತ್ತೆ, ಬರುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ಹೇಳೋಕ್ಕಾಗಲ್ಲ ಏನಾಗುತ್ತೆ ಕತೆ ಅಂತ. ಮತ್ತೀಗ ಎಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಹೇಗೆ ಬರಬೇಕು, 100% ನಿಮಗೆ ಸ್ಕಾಲರ್ಶಿಪ್ ಯಾವ್ದು ಬರಬೇಕು, 100% ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಖಾತೆಗೆ ಬರ್ತದೆ. ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಹೆಸರು ನಾವು ಮುಂದಿನ ವಿಡಿಯೋದಲ್ಲಿ.